ನಟಿ ಉಮಾಶ್ರೀ ಕನ್ನಡ ರಂಗಭೂಮಿ ಮತ್ತು ಚಲನಚಿತ್ರ ರಂಗದ ಪ್ರತಿಭಾನ್ವಿತ ಅಭಿನೇತ್ರಿ. ಇವರು ರಂಗಭೂಮಿಯ ಪ್ರತಿಭೆ ಆಗಿರುವುದರಿಂದ ಭಾವನೆ, ಹಾವಭಾವ, ಅಭಿವ್ಯಕ್ತಿ ಎಲ್ಲದರಲ್ಲೂ ಅತ್ಯುತ್ತಮವಾಗಿರುವ ಇವರು ಕನ್ನಡ ಚಿತ್ರರಂಗ ಕಂಡ ಅದ್ಭುತವಾದ ಪ್ರತಿಭೆಯಿಂದಲೇ ತಪ್ಪಾಗುವುದಿಲ್ಲ. ಇನ್ನು ಕೆಲವೊಂದು ವೈಶಿಷ್ಟ್ಯಪೂರ್ಣ ಪಾತ್ರಗಳಲ್ಲಿ ಉಮಾಶ್ರೀ ಅವರು ತಮ್ಮ ಕಂಗಳಲ್ಲಿ ವ್ಯಕ್ತಪಡಿಸುವ ಭಾವನೆಗಳು ಅಪ್ರತಿಮವಾದುದು. ಇನ್ನು ಉಮಾಶ್ರೀ ಅವರು ಬಹಳ ಪ್ರೀತಿಯಿಂದ ಕಟ್ಟಿಸಿರುವ ಮನೆ ಹೇಗಿದೆ? ಕೆಲವು ತಿಂಗಳುಗಳ ಹಿಂದೆ ಆ ಮನೆಯಲ್ಲಿ ನಿಜಕ್ಕೂ ಏನಾಯಿತು ಗೊತ್ತ ವೀಕ್ಷಕರೇ? ಬನ್ನಿ ನೋಡೋಣ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹೌದು, ನಟಿ ಉಮಾಶ್ರೀ ಮೇ 10, 1957 ತುಮಕೂರು ಜಿಲ್ಲೆಯ ನೊಣವಿನಕೆರೆ ಗ್ರಾಮದಲ್ಲಿ ಜನಿಸಿದರು. ಬಹಳ ಬಡ ಕುಟುಂಬದಲ್ಲಿ ಜನಿಸಿದ ಉಮಾಶ್ರೀ ಅವರ ಮನೆಯಲ್ಲಿ ದಿನನಿತ್ಯದ ಆಹಾರಕ್ಕೂ ಕಷ್ಟಪಡುವ ಪರಿಸ್ಥಿತಿ ಇತ್ತು. ಇನ್ನು ಮದುವೆಯಾದ ಕೆಲ ವರ್ಷಗಳ ನಂತರ ಉಮಾಶ್ರೀ ಅವರನ್ನು ಬಿಟ್ಟು ಹೋದರವರ ಪತಿ. ಆ ನಂತರ ಉಮಾಶ್ರೀ ಅವರು ಜೀವನ ನಡೆಸುವ ಸಲುವಾಗಿ ಸಿನಿಮಾ ಸೇರಿದರು. 80ರ ದಶಕದಲ್ಲಿ ಕಾಶಿನಾಥ್ ಅವರು ನಿರ್ದೇಶನ ಮಾಡಿದ ಅನುಭವ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಕಾಲಿಟ್ಟರು. ನಂತರ ಉಮಾಶ್ರೀ ಅವರು ಹಿಂತಿರುಗಿ ನೋಡಿದೇ ಇಲ್ಲ. ಅಂದಿನ ಸಮಯದ ಬಹುತೇಕ ಎಲ್ಲ ಸಿನಿಮಾಗಳಲ್ಲೂ ಉಮಾಶ್ರೀ ಅವರು ಹಾಸ್ಯ ಪಾತ್ರಗಳಲ್ಲಿ ಪೋಷಕ ಪಾತ್ರಗಳಲ್ಲಿ ನಟಿಸುತ್ತಿದ್ದರು. ರಂಗಭೂಮಿ ಮತ್ತು ಚಲನಚಿತ್ರರಂಗದಲ್ಲಿ ಕಷ್ಟಪಟ್ಟು ದುಡಿದು ತಮ್ಮಿಬ್ಬರು ಮಕ್ಕಳನ್ನು ಉತ್ತಮ ವಿದ್ಯಾವಂತರಾಗಿಸಿರುವ ಉಮಾಶ್ರೀ ತಮ್ಮ ಬದುಕಿನ ಜವಾಬ್ದಾರಿಗಳನ್ನು ಕೂಡ ಸಮರ್ಥವಾಗಿ ಪೂರೈಸಿದ್ದಾರೆ. ಸಿನಿಮಾ ಜೊತೆಗೆ ರಾಜಕೀಯದಲ್ಲಿ ಸಕ್ರಿಯವಾಗಿರುವ ಉಮಾಶ್ರೀ ಅವರು ಮಹಿಳೆಯರಿಗಾಗಿ ಸಾಕಷ್ಟು ಚಟುವಟಿಕೆಗಳನ್ನು ಮಾಡಿಸಿದ್ದಾರೆ. ಸದ್ಯಕ್ಕೆ ಮಕ್ಕಳು ಮತ್ತು ಮೊಮ್ಮಕ್ಕಳ ಜೊತೆ ಸುಖ ಜೀವನ ನಡೆಸುತ್ತಿದ್ದಾರೆ. ಉಮಾಶ್ರೀ ಅವರು ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿಯ ವಿದ್ಯಾನಗರದಲ್ಲಿ ಬಹಳ ಪ್ರೀತಿಯಿಂದ ಒಂದು ಮನೆ ಕಟ್ಟಿಸಿದ್ದಾರೆ. ಆ ಮನೆ ಅಂದರೆ ಉಮಾಶ್ರೀ ಅವರಿಗೆ ಬಹಳ ಇಷ್ಟ. ಉಮಾಶ್ರೀ ಅವರು ಸಿನಿಮಾದಿಂದ ಸ್ವಲ್ಪ ದೂರ ಉಳಿದಿರುವ ಕಾರಣ ಇದೇ ಮನೆಯಲ್ಲಿ ನೆಲೆಸಿದ್ದರು. ಆದರೆ ಬೆಂಗಳೂರಿನ ಆರ್ಆರ್ ನಗರದ ಚುನಾವಣೆ ಕೆಲಸದ ಪ್ರಚಾರ ಸಮಯದಲ್ಲಿ ಉಮಾಶ್ರೀ ಅವರು ಮನೆಯಲ್ಲಿ ಇಲ್ಲದ ವಿಷಯವನ್ನು ತಿಳಿದ ಕೆಲವು ಕಿಡಿಗೇಡಿಗಳು ಒಂದು ದಿನ ರಾತ್ರಿ ಮನೆಯೊಳಗೆ ನುಗ್ಗಿ ಮನೆಯಲ್ಲಿದ್ದ ಬೀರು ಒಡೆದು 1,94,000 ರೂಪಾಯಿಗಳನ್ನು ಅಪಹರಿಸಿದ್ದಾರೆ. ಈ ಕಳ್ಳತನದ ಬಗ್ಗೆ ಪೊಲೀಸರಲ್ಲಿ ದೂರು ನೀಡಲಾಗಿತ್ತು. ಇಬ್ಬರು ಕಳ್ಳರನ್ನು ಬಂಧಿಸಿದ ಪೊಲೀಸರು ಕಳ್ಳತನವಾಗಿದ್ದ ಹಣವನ್ನು ಸಹ ಹಿಂತಿರುಗಿ ಕೊಡಿಸಿದ್ದಾರೆ. ಹೌದು ವೀಕ್ಷಕರೇ, ಹಾಗಾದರೆ ಉಮಾಶ್ರೀ ಅವರು ಅವರ ನಟನೆ ಬಗ್ಗೆ ನಿಮಗೂ ಇಷ್ಟವಾಗಿದ್ದಲ್ಲಿ ನಿಮ್ಮ ಮನಸ್ಸಿಗೆ ಏನು ತಪ್ಪದೆ ಕಮೆಂಟ್ ಮಾಡಿ, ಹಾಗೆಯೇ ವಿಡಿಯೋನ ಶೇರ್ ಮಾಡಿ.